ಚಲಕಾಲ ಸುಖಾಸನ, ವಜ್ರಾಸನ, ಪದ್ಮಾಸನ, ಯಾವ್ದಾದ್ರು ಒಂದು ಆಸನದಲ್ಲಿ ಕುಳಿತುಕೊಂಡು ತಾವೆಲ್ಲರೂ ಸಕ್ರಿಯವಾಗಿ ಜೋಡಿಸ್ಕೋಬೇಕಂತ ಹೇಳ್ತಾ ತಮ್ಮಲ್ಲಿ ವಿನಂತಿ ಮಾಡಿಕೊಡುತ್ತದೆ. ಹರಿಯೋ ಎಲ್ಲ ಹರಿಯೋ ಹರಿಯೋ. ನಮಗೆಲ್ಲರಿಗೂ ಇಲ್ಲಿ ತನಕ ಯೋಗಾಸನ ಅಭ್ಯಾಸವಾಗ ಮಾಡಿಸಿದಂತಹ ಸ್ಥಿತಿಯಲ್ಲಿ ನಾವು ಕೂತ್ಕೊಳ್ತೇವೆ. ಮೊದಲಿಗೆ ಉಸಿರನ್ನ ಸಹಜವಾಗಿ ಆಗ್ತಕ್ಕಂಥದ್ದು, ನಾನು ಆಗ್ಲೇ ಹೇಳಿದಾಗ ಪ್ರಾರಂಭದಲ್ಲಿ ಪೂರಕ ಮತ್ತು ರೋಚಕ ಕ್ರಿಯೆಗಳನ್ನ ಪ್ರಾರಂಭಿಸೋಣ. ಪೂರಕ ದೀರ್ಘವಾಗಿ ಉಸಿರನ್ನು ತಗೊಳ್ಳೋಣ. ರೇಚಕ ಪೂರಕ ರೇಚಕ ಮೊದಲಿಗೆ ಈ ಉಸಿರಾಟ ಕ್ರಿಯೆಯನ್ನ ನಾಡಿಗಳ ಮೂಲಕ ಮಾಡ್ತಕ್ಕಂಥದ್ದು. ಈಗ ಸಹಜ ಕ್ರಿಯೆಯಲ್ಲಿ ಎರಡು ಉಸಿರಾಟವನ್ನು ಮಾಡಿದ್ವಿ. ಇದನ್ನ ನಾಡಿ ಶೋಧನ ಪ್ರಾಣಾಯಾಮ ಮಾಡ್ತಕ್ಕಂಥದ್ದು. ಪ್ರಕಾರ ಏನನ್ನ ಮಾಡೋಣ, ಎಡಗೈ ಚಿಕ್ಕ ಮುದ್ರೆ, ಬಲಗೈಯಿಂದ ಭ್ರಮರಿ, ಎರಡು ಕೈಗಳಿಂದ ಭ್ರಮರಿ ಮುದ್ರೆಯನ್ನು ಅಳವಡಿಸ್ಕೊಳ್ಳೋಣ. ಎರಡು ಕೈಗಳಿಂದ ಭ್ರಮರಿ ಮುದ್ರೆ, ಮತ್ತೆ ಹೆಬ್ಬೆರಳು ಕಿವಿಯನ್ನು ಮುಚ್ಚಿದೆ. ನಿಧಾನವಾಗಿ ಕೈಗಳನ್ನು ಕಡೆಗಡೆ ತಗೊಳ್ಳೋಣ. ಇದು ಭ್ರಮರಿ ಪ್ರಾಣಾಯಾಮ. ಭ್ರಮರ ಅಂದ್ರೆ ಗೋಪಿ ತನ್ನ ಚೈತನ್ಯವನ್ನು ಹೇಗೆ ಮಾಡುತ್ತೋ ಆ ರೀತಿಯಲ್ಲಿ ಮಾಡಿದಾಗ ನಮ್ಮ ಮಿದುಳು, ಮುಖದಲ್ಲಿರ್ತಕ್ಕಂಥ ಅಂಗಾಂಗಗಳು ಮತ್ತು ಶ್ವಾಸಕೋಶ ಇವೆಲ್ಲವೂ ಶುದ್ಧೀಕರಣಕ್ಕೆ ಒಳಪಡುತ್ತವೆ. ಆರಾಮದಾಯಕ ಆಸಕ್ತ ಬಗ್ಗೆ ನಿಂತುಕೊಂಡಿರ್ತವೆ. ಮೃದುವಾಗಿ ಗಂಟನ್ನು ಹಂಚಿಕೊಳ್ಳೋಣ. ಅವಳ ಹೇಗೆ